ಉತ್ತರ ಪ್ರದೇಶದಲ್ಲಿ ರೈತ ಹೋರಾಟದ ಸಂದರ್ಭ ಹಿಂಸಾಚಾರ ಭುಗಿಲೆತ್ತಿದೆ. ಇದಕ್ಕೆಲ್ಲ ಕೇಂದ್ರ ಸರ್ಕಾರವೇ ಕಾರಣಗಿದ್ದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸುಳ್ಯ ನ್ಯಾಯಾಲಯಕ್ಕೆ ವಿಚಾರಣೆಗಾಗಿ ಹಾಜರಾಗಲು ಬಂದ ಡಿಕೆ ಶಿವಕುಮಾರ್ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ದೇಶದಲ್ಲಿ ಕಾನೂನು ಎನ್ನುವುದೇ ಇಲ್ಲದಂತಾಗಿದೆ. ಪ್ರತಿಭಟನೆ ಹೋರಾಟ ಮಾಡುವುದು ರೈತರ ಹಕ್ಕು. ಗಾಂಧೀಜಿ ಅಹಿಂಸೆಯ ಮೂಲಕ ಹೋರಾಟ ಮಾಡಿ ಅಂತ ಹೇಳಿರೋದು. 11 ತಿಂಗಳಿಂದ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಕೇಂದ್ರ ಸಚಿವರ ಮಗ, ಉಪಮುಖ್ಯಮಂತ್ರಿ ಮಗ ಪ್ರತಿಭಟನಾಕಾರರನ್ನ ಮರ್ಡರ್ ಮಾಡಿದ್ದಾರೆ. ಈ ಘಟನೆಯಲ್ಲಿ 4 ಜನ ಸತ್ತಿದ್ದಾರೆ. ಹೋರಾಟ ಮಾಡ್ತಾ ಇದ್ದವರನ್ನ ಗಾಡಿ ಹತ್ತಿಸಿ ಕೊಂದಿದ್ದಾರೆ. ಇವತ್ತಿಗೂ ಅರೆಸ್ಟ್ ಮಾಡಿಲ್ಲ, ಮಂತ್ರಿಯಿಂದ ರಾಜೀನಾಮೆ ಪಡೆದಿಲ್ಲ ಎಂದು ದೂರಿದ್ರು. ಪ್ರಿಯಾಂಕಾ ಗಾಂಧಿಯವರ ಮೇಲೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ, ಹಕ್ಕನ್ನು ಕಿತ್ತುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಇದು ಭಾರತದ ಸಂಸ್ಕೃತಿಗೆ ಅವಮಾನ ಮಾಡದಂತೆ ಬ್ರಿಟಿಷರಿಗಿಂತ ಹೀನಾಯವಾಗಿ ನಡೆದುಕೊಂಡಿದ್ದಾರೆ. ಗಾಂಧೀಜಿಯವರು ಬದುಕಿದ್ರೆ ಏನ್ ಮಾಡ್ತಿದ್ರು, ಏನ್ ಹೇಳ್ತಿದ್ರು ಅಂತ ಅರ್ಥ ಆಗ್ತಿಲ್ಲ. ಈ ದೇಶಕ್ಕೆ ಗಾಂಧಿ ಕುಟುಂಬ ಎಲ್ಲಾ ವರ್ಗದ ಜನರಿಗೆ ನ್ಯಾಯ ಕೊಡಿಸಿದೆ. ಯುಪಿ ಪೊಲೀಸರಿಗೆ ಇವರು ಯಾರೂ ಹೆದರಲ್ಲ, ನಾವೆಲ್ಲ ಅವರ ಪರವಾಗಿ ನಿಲ್ತೇವೆ, ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರು. ನಾನು ಇಂಧನ ಸಚಿವನಾಗಿದ್ದ ಸಂದರ್ಭ ದಾಖಲಾದ ದೂರಿನ ಹಿನ್ನೆಲೆ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇದ್ದೇನೆ, ನಾವು ನ್ಯಾಯಾಲಯಕ್ಕೆ ಗೌರವ ಕೊಡುವವರು ಅಂತ ಹೇಳಿದ್ರು. ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಮಗ, ಡೆಪ್ಟಿ ಹೋಮ್ ಮಿನಿಸ್ಟರ್ ಅವರೆಲ್ಲ ಸೇರಿ ಅವರ ಸಿಬ್ಬಂದಿ ಗಾಡಿ ಎಲ್ಲ ಪ್ರತಿಭಟನೆ ಮಾಡ್ತಿರೋ ರೈತರ ಮೇಲೆ ಹತ್ತಿಸಿ ಅವನ ಮರ್ಡರ್ ಮಾಡಿ 4 ಜನ ಸತ್ತಿದ್ದಾರೆ. ಅದನ್ನು ಜನ ರಚ್ಕೋತು, ಬೇರೆ ರೈತರು ಎಲ್ಲ ಅವ್ರ ಪಾಪ ಬೇರೆ ಪಾರ್ಟಿಯವ್ರಿಗೂ ಅವೆಷ್ಟು ಸತ್ತಿರ್ಬೋದು, ಅದು ನಾನು ಕರೆಕ್ಟ್ ಅಂತ ನಾನು ಹೇಳೋದು. ಆದರೆ ಹೋರಾಟವನ್ನು ಮಾಡ್ತಿದ್ದಂಥವ್ರು ಅವ್ರ ಮೇಲೆ ಬಸ್, ಅವ್ರ ಮೇಲೆ ಗಾಡಿ ಹತ್ತಿಸಿ ಬಂದು ಇವತ್ತವರೆಗೂ ಅವ್ರ ಮೇಲೆ ಅರೆಸ್ಟ್ ಮಾಡಿಲ್ಲ, ಮಂತ್ರಿನ ರಾಜೀನಾಮೆ ತೆಗೆದುಕೊಳ್ಳಿಲ್ಲ, ಡಿಸ್ಮಿಸ್ ಮಾಡಲಿಲ್ಲ ಅಂತಂದರೆ ಇದೊಂದು ಸರ್ಕಾರ ಇದೆಯೇ, ಕಾನೂನು ಇದೆಯೇ?